ರಾಜು ಅವರೇ ಒಂದ್ ನಿಮಿಷ ಬನ್ನಿ. ಹಗ್ಗ ಏನಕ್ಕೆ? ಯಾಕಂದ್ರೆ ನನ್ ಕೈಗಳು ನನ್ ಮಾತೇ ಕೇಳಲ್ಲ, ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನನ್ನ ಈ ಚೇರ್ಗೆ ಕಟ್ಟಾಕ್ಬಿಡಿ. ಯಾರು ಹೇಳಿದ್ರು ಇದನ್ನ ಬಿಚ್ಚಕ್ ಹೋಗ್ಬೇಡಿ. ಯಾರು ಯಾಕೆ? ನಾನೇ ಹೇಳಿದ್ರು, ಸಾಕ್ಷಾತ್ ದೇವ್ರ ಬಂದು ಹೇಳಿದ್ರು, ಈ ಹಗ್ಗನ ಬಿಚ್ಚಕ್ ಹೋಗ್ಬೇಡಿ. ಹೌದಾ? ಆಯ್ತು. ರಾಜು ಅವರೇ ಯಾವುದೇ ಕಾರಣಕ್ಕೂ ಹಗ್ಗ ಬಿಚ್ಚಲ್ಲ ಕಾಂತ. ಸಿಂಹ ಬಂದ್ರು ಬೆಚ್ಚಲ್ಲ ಕಾಂತ. ಹುಲಿ ಬಂದ್ರು ಬೆಚ್ಚೋದಿಲ್ಲ ಕಾಂತ. ದೇವಾನೇ ಬಂದ್ರು ನಾನು ಬೆಚ್ಚಲ್ಲ ಕಾಂತ. ನಾನೇ ಲಬಲ ಬಾ ಅಂತ ಬಾಯಿ ಬರ್ಕೊಂಡು ಬಿಚ್ಚಲ್ಲ ಕಾಂತ ಬಿಚ್ಚಲ್ಲ. ಎಸ್ ರಾಜ, ನನ್ ಮಾತ್ ಕೇಳು ಸ್ವಲ್ಪ. ಐ ಡೋಂಟ್ ಲೈಕ್ ಇಟ್. ನೀನ್ ಹೇಳಿದ್ರು ಬಿಚ್ಚಲ್ಲ ಮ್ಯಾನ್ ಬಿಚ್ಚಲ್ಲ. ನನ್ನೇನು ಗಾ ಅನ್ಕೊಂಡಿದ್ಯಾ ಫುಟ್ಬಾಲ್? ಏಯ್, ನೀನು ಬಿಚ್ಚು ಅಂದ ತಕ್ಷಣ ಬಿಚ್ಚೋದಕ್ಕೆ ನೀನೇನು ಸೀರೆ ಉಟ್ಕೊಂಡಿದ್ಯಾ ಇಲ್ಲ ನೈಟಿ ಹಾಕೊಂಡಿದ್ಯಾ? ಹೇ ಶಾಸ್ತ್ರಿ, ಡಬಲ್ ಗೇಮ್ ಆಡ್ತೀಯಾ? ಬೆಳಿಗ್ಗೆ ಆಯ್ತು ಅಂದ್ರೆ ದೇವರ ಹೆಸರು ಹೇಳ್ಕೊಂಡು ಜಪ ಮಾಡ್ತೀಯಾ, ರಾತ್ರಿ ಆದ್ರೆ ದೆವ್ವಗಳ ಜೊತೆ ಎಣ್ಣೆ ಹಾಕೊಂಡು ಡಾನ್ಸ್ ಮಾಡ್ತೀಯಾ? ನಿಜ ಹೇಳು, ನೀನು ದೇವರ ಇಲ್ಲ ದೆವ್ವನ? ಅನ್ಕೊಂಡೆ ನೀನು ದಿವ್ವನಲ್ಲ ಭೂತನಲ್ಲ ಪೆಡಂಬೂತ. ಕೊನ್ನಿ ಹಳೆ ಪೀಪಾಯಿ ಪದೇ ಪದೇ ಚಮಕಾಯಿಸಿ ಫೂಲ್ ಮಾಡೋದಕ್ಕೆ ಇದು ಏಪ್ರಿಲ್ ಫೂಲು ಅಲ್ಲ. ಕ್ಯಾಮ್ರಾ ತಗೊಂಡ್ ಬಂದು ಕುರಿ ಮಾಡೋದಕ್ಕೆ ಇದು ಕುರಿ ಕುರಿ ಪ್ರೋಗ್ರಾಮ್ ಅಲ್ಲ. ಹಾ ಟೈಗರ್, ನೀನ್ ಆಟ ಆಡ್ತಾ ಇರೋದು ನನ್ನ ಜೊತೆ ಅಂದ್ರೆ ಸಿಂಹದ ಜೊತೆ. ಸಿಂಹನ ಫೋಟೋಲ್ ನೋಡಿರ್ತೀಯಾ, ಟಿವಿಲ್ ನೋಡಿರ್ತೀಯಾ, ಅಷ್ಟೇ ಯಾಕೆ ಝೂನಲ್ಲೂ ನೋಡಿರ್ತೀಯಾ? ರಾಜ ಗಂಭೀರದಿಂದ ಕಾಡ್ನಲ್ಲಿ ಓಡಾಡೋದನ್ನ ನೋಡಿದ್ಯಾ? ಒಂಟಿಯಾಗಿ ರಾಜಾರೋಷದಿಂದ ಬೇಟೆ ಆಡೋದನ್ನ ನೋಡಿದ್ಯಾ? ಎತ್ತಿ ಬಿಟ್ಟ ಅಂದ್ರೆ ಒಂದೂವರೆ ಟನ್ ನೋಡ್ತೀಯಾ? ನೋಡ್ತೀಯಾ? ಬಾ. ಬಿಚ್ಚ್ಬಿಡ್ರಲ್ಲೇ, ಬಿಚ್ಚ್ಬಿಡ್ರ, ನೋಡ ಬರ್ತೀನಿ. ಏನೂ ಇಲ್ಲ, ಸುಮ್ನೆ ಇರೋ.